ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲೀಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ನೀವು ಯಾರಿಗಾದರೂ ಒಂದು ಮೆಸೇಜ್ನ ನೀವು ಮಾಡೋಕ್ಕೆ ಹೋದಾಗ ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ ನಿಮಗೆ ಮೇಲ್ಗಡೆ ತೋರಿಸುತ್ತೆ. ಮೆಸೇಜ್ ಮಾಡೋ ಬಾಕ್ಸ್ ಮೇಲ್ಗಡೆ ಆಯಿತಾ ಏನಂತ ತೋರಿಸುತ್ತೆ ಅಂತಂದರೆ, ಹೆಲ್ಪ್ ಕೀಪ್ ಇನ್ಸ್ಟಾಗ್ರಾಮ್ ಎ ಸಪೋರ್ಟಿವ್ ಪ್ಲೇಸ್ ಅಂತ ಅಂದ್ಬಿಟ್ಟು, ರಿಮೆಂಬರ್ ಟು ಫಾಲೋ ಅವರ್ ಕಮ್ಯುನಿಟಿ ಗೈಡೆನ್ಸ್ ಆ್ಯಂಡ್ ಬಿ ರೆಸ್ಪೆಕ್ಟ್ಫುಲ್ ವಿತ್ ಮೆಸೇಜಿಂಗ್ ಅದರ್ಸ್ ಅಂತ ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ತೋರಿಸುತ್ತೆ. ಏನಕ್ಕೆ ಈ ಥರ ತೋರಿಸ್ತಾ ಇದೆ? ಏನಾದರೂ ತೊಂದರೆ ಆಗಿದೆಯಾ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ? ಮೆಸೇಜ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ವಿಡಿಯೋ ನೋಡಾದಮೇಲೆ ನೀವು ಎಲ್ಲ ಒಂದು ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತಂದರೆ ಈ ಥರ ಒಂದು ನೋಟಿಫಿಕೇಷನ್ನ ನೋಡಿ ತುಂಬ ಜನ ಭಯಪಟ್ಟಿದ್ದಾರೆ ಆಯಿತಾ. ಸೊ ಇವಾಗ ಏನದು ನೋಟಿಫಿಕೇಷನ್, ಏನಕ್ಕೆ ಇದು ತೋರಿಸ್ತದೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಎಲ್ಪ್ ಕೀಪ್ ಇನ್ಸ್ಟಾಗ್ರಾಮ್ ಎ ಸಪೋರ್ಟಿವ್ ಪ್ಲೇಸ್ ಅಂತ ಅಂದ್ಬಿಟ್ಟು, ರಿಮೆಂಬರ್ ಟು ಫಾಲೋ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಆ್ಯಂಡ್ ಬಿ ರೆಸ್ಪೆಕ್ಟ್ಫುಲ್ ವೆನ್ ಮೆಸೇಜಿಂಗ್ ಅದರ್ಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅದರದೇ ಆದಂಥ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ ಆಯಿತಾ. ಅವ್ರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಅಂತ ಇರುತ್ತೆ ಆಯಿತಾ. ಸೊ ಅವ್ರದ್ದೊಂದು ರೂಲ್ಸ್ ಅಂತ ಇರುತ್ತೆ ಕಣ್ರೋ, ಸಿಂಪಲಾಗಿ ಹೇಳೋದಾದರೆ. ಆ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಈಗ ಮೆಸೇಜ್ ಅಂದ ತಕ್ಷಣ ಅಲ್ಲಿ ಒಳ್ಳೆ ಮೆಸೇಜ್ಗಳು ಕೂಡ ನಾವು ಮಾಡ್ಬೋದು, ಹೇಗಿದ್ದೀರಾ, ಕಾಫಿ ಆಯಿತಾ, ತಿಂಡಿ ಆಯಿತಾ, ಯಾವ ಊರು ನಿಮ್ಮದು, ಅದು ಇದು ಅಂತಲೂ ಕೂಡ ಮಾಡ್ಬೋದು. ಅದೇ ಥರ ಕೆಟ್ಟ ಮೆಸೇಜ್ಗಳನ್ನು ಕೂಡ ಮಾಡ್ಬೋದು. ತುಂಬ ಜನ ಜಗಳನೂ ಕೂಡ ಆಡ್ಬೋದು ಮೆಸೇಜಲ್ಲೇ. ಹೇಯ್ ನೀನು ಯಾರು ನನ್ನ ಲೈಕೇ ಮಾಡಿಲ್ಲ, ಪೋಸ್ಟ್ಗೆ ಕಮೆಂಟೇ ಮಾಡಿಲ್ಲ, ಅದು ಇದು ಅಂತ ಕೆಲವರು ಜಗಳ ಆಡಿ ಎಲ್ಲೆಲ್ಲಿಗೂ ಹೋಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಆಯಿತಾ. ಆ್ಯಂಡ್ ಕೆಟ್ಟ ಪದಗಳನ್ನ ಅಲ್ಲಿ ಮೆಸೇಜಲ್ಲೂ ಕೂಡ ಮಾಡ್ಬೋದು. ಏಯ್ ನಿಂದು ಯಾವನು ಗುರು, ಏನು ಗುರು ನಿಂದು ಕಂಟೆಂಟು, ನೀನು ಯಾವ ರೀಲ್ಸ್ ಮಾಡ್ತೇ ಗುರು, ಅದು ಇದು ಅಂತ ಕೆಟ್ಟದಾಗ ಬೈಯೋರು ಕೂಡ ಇರ್ತಾರೆ ಆಯಿತಾ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಅವರು ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ನೀವೇನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕರೆಕ್ಟಾಗಿದ್ದೀರಾ ಎಲ್ಲರ ಜೊತೆ ಅಂತಂದರೆ ಕರೆಕ್ಟಾಗಿ ಹಂಗೆ ಇರಿ ಆಯಿತಾ. ಯಾರು ಕೆಟ್ಟ ವರ್ಡ್ಸ್ಗಳನ್ನ ಟೈಪ್ ಮಾಡಿಕೊಂಡು ಮೆಸೇಜಲ್ಲಿ ಆಟ ಆಡ್ತಾ ಇದ್ದಾರೋ ಅವ್ರಗಳಿಗೆ ಈ ಒಂದು ನೋಟಿಫಿಕೇಷನ್ನ ತೋರಿಸ್ತಾ ಇರೋದು. ಸೊ ಇದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ತೊಂದರೆ ಆಗ್ಬೋದು ಆಯಿತಾ. ನೀವು ಕೆಟ್ಟದಾಗೆಲ್ಲ ಮೆಸೇಜ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಅವರು ಬ್ಲಾಕ್ ಮಾಡ್ಬೋದು, ಓಪನ್ ಆಗ್ದಂಗೆ ಮಾಡ್ಬೋದು. ಸೊ ಅಷ್ಟೇ ನಿಮಗೆ ಶಿಕ್ಷೆ ಸಿಗೋದು, ಮೇ ಬಿ ನಾನು ಅಂದ್ಕೊಂಡಿರೋ ಹಂಗೆ. ಇಲ್ಲ ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು ಅವರು, ನಂಗೆ ಗೊತ್ತಿಲ್ಲ ಅವೆಲ್ಲ. ಆದರೆ ನೀವು ರೆಸ್ಪೆಕ್ಟ್ಫುಲ್ಲಾಗಿ ಮೆಸೇಜ್ಗಳನ್ನ ಮಾಡಿ. ಸೊ ತುಂಬ ಕೆಟ್ಟದಾಗೆಲ್ಲ ಯಾರ ಜೊತೆನೂ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ಅವರು ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ಅವರು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಹೆಂಗಿದ್ದೀರಾ ಹಂಗೆ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸೊ ನೀವು ನನ್ನ ಜೊತೆ ಮೆಸೇಜ್ ಮಾಡಿ ಆಯಿತಾ. ನಾನು ಆದಷ್ಟು ಎಲ್ರಿಗೂ ಮೆಸೇಜ್ ಮಾಡ್ತಾ ಇರ್ತೀನಿ, ಬಟ್ ಕೆಲವರು ರಿಪ್ಲೈ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇರ್ತೀರಾ. ಸೊ ಕೆಲವೊಂದು ಸಲ ಹಂಗಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಬೈ, ಜೈ ಹಿಂದ್, ಒಂದೇ ಮಾತ್ರ.